ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಸ್ಮಿತಾ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಸೆವೆನ್ ಕಪ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಲು ಒಂದು ಕಪ್ಪು ಬೇಸನ್ ಅಥವಾ ಕಡಲೆ ಹಿಟ್ಟು ಬಜ್ಜಿ ಬುಂಡಾಗಿ ಯೂಸ್ ಮಾಡ್ತಿಲ್ಲ ಅದು ಒಂದು ಕಪ್ಪು ಇನ್ನು ಶುಗರು ಸಕ್ಕರೆ ಮೂರು ಕಪ್ಪು ಕೋಕೋನಟ್ ಕಾಯಿ ತೊರೆದಿರೋಂಥದ್ದು ಒಂದು ಕಪ್ಪು ತುಪ್ಪ ಒಂದು ಕಪ್ಪು ಟೋಟಲ್ ಆಗಿ ಎಲ್ಲ ಸೇರಿ ಏಳು ಕಪ್ಗಳು ಈಗ ಮೊದಲು ಕಾಯಿನ ತರಿತರಿಯಾಗಿ ಸ್ವಲ್ಪ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ತರಿತರಿಯಾಗಿ ಇಲ್ಲಿ ರುಬ್ಕೋಬೇಕು ಈ ಥರ ದಪ್ಪ ತಳ ಇರೋಂತಹ ಪಾತ್ರೆನ ತೊಗೊಂಡ್ರೆ ಯಾವುದೇ ಸ್ವೀಟ್ ಆದ್ರೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಎಲ್ಲ ಇನ್ಗ್ರೀಡಿಯೆಂಟ್ಸು ತುಪ್ಪನ ಬಿಟ್ಟು ಎಲ್ಲನೂ ಉರಿ ಆನ್ ಮಾಡ್ದೇನೆ ಹಾಕ್ಕೊಳ್ಳೋಣ ಕಾಯಿನ ರುಬ್ಕೋಬೇಕಾದ್ರೆ ನಾನಿಲ್ಲಿ ಹಾಲನ್ನ ಯೂಸ್ ಮಾಡಿದ್ದೀನಿ ಆದಷ್ಟು ಹಾಗೆ ರುಬ್ಕೋಬೋದು ಇಲ್ಲ ಹಾಲನ್ನ ಯೂಸ್ ಮಾಡ್ಬೋದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಯಾವುದನ್ನು ಯೂಸ್ ಮಾಡದೇ ಇದ್ದರೆ ಒಳ್ಳೆಯದು ಸೊ ಈಗ ಉರಿನ ಆನ್ ಮಾಡಿಲ್ಲ ಹಾಗೇ ಯೂಸ್ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಆನಂತರದಲ್ಲಿ ಈಗ ಉರಿನ ಆನ್ ಮಾಡ್ತಾ ಇದ್ದೀನಿ ಈಗ ಸಕ್ಕರೆ ಕರಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ನೋಡ್ತಾ ಇರ್ಬೋದು ಬಿಸಿಗೆ ಸಕ್ಕರೆ ಆಲ್ರೆಡಿ ಸ್ಟಾರ್ಟ್ ಆಯಿತು ಕರಗೋದಕ್ಕೆ ಈ ಟೈಮಲ್ಲಿ ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ತುಪ್ಪನ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹೋಗಬೇಕು ಒಟ್ಟಿಗೆನೆ ಹಾಕೊಳ್ಳೋಲ್ಲ ಇಲ್ಲಿ ಸೊ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗ್ಬೋದು ಆ್ಯಕ್ಚುಲಾಗಿ ಬೇಸನ್ ಲಾಡು ಹೇಗೆ ಮಾಡ್ತೀವಲ್ಲ ಈಸಿಯಾಗಿ ಅದೇ ಥರ ಇದೂ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಬೋದು ಆಲ್ರೆಡಿ ನನ್ನ ಚಾನಲಲ್ಲಿ ನಾನು ಬೇಸನ್ ಲಾಡು ಹೇಗೆ ಮಾಡೋದು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ನೀವೇನು ಅದನ್ನು ನೋಡಿಲ್ಲ ಅನ್ನೋದಾದರೆ ಮೇಲ್ಗಡೆ ಐ ಬಟನಲ್ಲಿ ನಿಮಗೆ ಆ ವೀಡಿಯೋ ಬರುತ್ತೆ ಪ್ಲಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಸಹ ಹಾಕಿರ್ತೀನಿ ತಪ್ಪದೆ ನೋಡಿ ಈಗ ನೋಡಿ ಕರಕ್ತ ಕರಕ್ತ ಬಂದಿದೆ ಎಷ್ಟು ಕರಕ್ತಾ ಇರುತ್ತೆ ಆವಾಗ ಸ್ವಲ್ಪ 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 ತುಪ್ಪನ ಮಧ್ಯ ಮಧ್ಯದಲ್ಲಿ ಹಾಕ್ತಾ ಹೋಗಂಥದ್ದು ಸಕ್ಕರೆ ಕಂಪ್ಲೀಟಾಗಿ ಆಗಿ ಅಂದರೆ ಪೂರ್ತಿಯಾಗಿ ಕರಗಿ ನಂತರದಲ್ಲಿ ಈ ಥರ ಸೈಡಲ್ಲೆಲ್ಲ ಹುದುವು ಅಂತ ಹೇಳ್ತೀವಿ ಅಂದರೆ ನಾರ್ನಾರ್ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಇದೆ ಅಂದರೆ ಇದು ಆಗೋದಕ್ಕೆ ಬಂದಿದೆ ಅಂತ ಅರ್ಥ ಇಲ್ಲಿ ನಾವು ಯಾವುದೇ ರೀತಿ ಒಂದೆಡೆ ಪಾಕ ಅಥವಾ ಎರಡೆಡೆ ಪಾಕ ಏನೂ ನೋಡೋದಿಲ್ಲ ಮೈಸೂರು ಪಾಕಿಗೆ ಹೇಗೆ ಹುದುವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಇದನ್ನು ಹಾಗೇನೆ ಕುದೀತಾ ಕುದೀತಾ ಬರುತ್ತೆ ಆ್ಯಂಡ್ ಈ ಸ್ವೀಟ್ನ ಮಾಡಬೇಕಾದ್ರೆ ಟೈಮ್ ತೊಗೊಳುತ್ತೆ ಹಾಗೆ ಅಂದರೆ ಪೂರ್ತಿ ಫುಲ್ ಉರಿ ಇಡೋ ಹಾಗಿಲ್ಲ ಲೋ ಇದರಲ್ಲೇ ನಾವು ಇದನ್ನು ಮಾಡ್ತಾ ಹೋಗ್ತಾ ಹೋಗಬೇಕು ಆವಾಗ ತುಂಬ ಚೆನ್ನಾಗಿ ಇದು ಸ್ವೀಟ್ ಬರುತ್ತೆ ಸೊ ಈಗ ಇದು ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಗಟ್ಟಿ ಆದರೆ ಸಾಕು ಇದು ನಂತರದಲ್ಲಿ ಬೇರೆ ಪ್ಲೇಟ್ಗೆ ಚೇಂಜ್ ಮಾಡ್ಕೋಬೋದು ಸೊ ಈಗ ಪ್ಲೇಟ್ಗೆ ತುಪ್ಪ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈ ಟೈಮಲ್ಲಿ ಒಂದು ಚಿಟಿಕೆಗಿಂತ ಸ್ವಲ್ಪ ಜಾಸ್ತಿ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಫ್ಲೇವರ್ಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಈ ಥರ ಬರಬೇಕು ಅಂದರೆ ಹುದು ಅಂತ ನಾವು ಕರಿತೀವಿ ಸೊ ಈ ಥರ ಹುದು ಹುದು ಆಗಿ ಬರಬೇಕು ಅಂದರೆ ಎಳೆ ಎಳೆಯಾಗಿ ಅದು ಬರಬೇಕು ಅಂದ್ರೆ ಇದು ಚೆನ್ನಾಗಿ ಬಂದಿದೆ ಅಂತ ಅರ್ಥ ಸೊ ಕುದೀತಾ 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 ಲಾ ನೀವು ಸೈಡಲ್ಲೆಲ್ಲ ನೋಡ್ಬೋದು ಯಾವ ಥರ ಬರ್ತಾ ಇದೆ ಅಂತ ಈ ಇಷ್ಟು ಬಂದರೆ ಈ ಸ್ವೀಟು ಚೆನ್ನಾಗಿ ಬರುತ್ತೆ ಇನ್ನು ತುಂಬ ನೀವು ಗಟ್ಟಿ ಮಾಡ್ತಾ ಹೋದರೆ ನಿಮಗೆ ಬರ್ಫಿ ಏನಾಗ್ಬಿಡುತ್ತೆ ತುಂಬ ಹಾರ್ಡಗುತ್ತೆ ತುಂಬ ಕುದಿಸ್ಲೂಬಾರ್ದು ಇದನ್ನು ಅಥವಾ ತುಂಬ ಬೇಗನೂ ತೆಗಿಬಾರ್ದು ಬೇಗ ತೆಗೆದ್ರೆ ನಿಮಗೆ ಬರ್ಫಿ ಆಗಿ ಮಾಡೋಕ್ಕಾಗೋದೇ ಇಲ್ಲ ಸೊ ಒಂದು ಹದ ನೋಡ್ಕೋಬೇಕು ಆದ ತಕ್ಷಣದಲ್ಲಿ ನಾವು ಊರಿನ ಆಫ್ ಮಾಡ್ಕೊಳ್ಳೋಣ ನಾವು ದಪ್ಪ ತಳ ತೊಗೊಂಡಿರೋದ್ರಿಂದ ಅದು ದಪ್ಪ ತಳದ್ದು ಬಿಸಿನೇ ಇರುತ್ತೆ ಸೊ ಈಗ ಇದನ್ನು ತುಪ್ಪ ಹಚ್ಚಿಟ್ಕೊಂಡಿರುವಂತಹ ಒಂದು ಪ್ಲೇಟ್ಗೆ ತೆಗಿಯೋಣ ಸೊ ನೋಡಿ ಈಗ ತೆಗಿತಾಯಿದ್ದೀನಿ ನಿಮಗೆ ಅನ್ನಿಸ್ಬೋದು ಏನು ಇಷ್ಟು ನೀರಾಗಿದೆ ಅಂತ ಅನ್ನಿಸ್ಬೋದು ಅದು ವಿತಿನ್ ಫೈ ಟು ಟೆನ್ ಮಿನಿಟ್ಸಲ್ಲಿ ತಣ್ಣಗಾದ ತಣ್ಣಗಾದ್ಮೇಲೆ ನೀಟಾಗಿ ಬರುತ್ತೆ ಸೊ ಈಗ ಎಲ್ಲ ಪೂರ್ತಿ ಪಾತ್ರೆಯಿಂದ ನಾನು ತೆಗೆದು ಇದ್ದೀನಿ ಈಗ ಇದನ್ನು ಏನೂ ಮಾಡೋಕ್ಕೆ ಹೋಗೋದಿಲ್ಲ ನಾನು ಇದು ಹೇಗಿದೆ ಹಾಗೇ ಇದ್ದೀನಿ ಸೊ ಇದನ್ನು ಕಂಪ್ಲೀಟಾಗಿ ಹತ್ತರಿಂದ ಹದಿನೈದು ನಿಮಿಷ ನಾನು ಬಿಟ್ಬಿಡ್ತೀನಿ ಆನಂತರದಲ್ಲಿ ಇದನ್ನು ಪೀಸ್ ಮಾಡೋಣ ಡೆಕೋರೇಷನ್ಗೆ ಕಾಯಿ ತುರಿನ ಯೂಸ್ ಮಾಡ್ಬೋದು ಇಲ್ಲ ಈ ಥರ ಗಸಗಸೆಗಳನ್ನು ಹಾಕ್ಬೋದು ಅಥವಾ ಯಾವುದಾದ್ರು ಡ್ರೈ ಫ್ರೂಟ್ಸ್ನ ಹಾಕ್ಬೋದು ನಮ್ಮ ಚಾಯ್ಸು ಏನು ಬೇಕಾದ್ರೂ ಹಾಕ್ಬೋದು ಆದರೆ ಬಿಸಿ ಇದ್ದಾಗಲೇ ಹಾಕಬೇಕು ಆಮೇಲೆ ಹಾಕಿದರೆ ಅದು ಅಂಟ್ಕೊಳ್ಳೋದಿಲ್ಲ ಸೊ ಈಗ ನೋಡಿ ನಾನು ಬರ್ಫಿನ ಕಟ್ ಮಾಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಇದೆ ಯಾವುದೇ ರೀತಿಯಾದಂತಹ ಇದು ಇಲ್ಲ ಯಾಕಂದರೆ ನಾವು ಹಾಕಬೇಕಾದ್ರೆ ನಿಮಗೆ ನೀರು ನೀರು ಅಂತ ಅನ್ನಿಸ್ತಾ ಇರ್ಬೋದು ಬಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ಫಿ ಇದೆ ನಾನು ನಿಮಗೆ ತೆಗ್ದು ಸಹ ತೋರಿಸ್ತೀನಿ ಕಟ್ ಮಾಡಿದ ನಂತರದಲ್ಲಿ ನೋಡ್ಬೋದು ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿದೆ ತುಂಬ ಚೆನ್ನಾಗಾಗಿದೆ ಸಕ್ಕರೆನ ನೀವು ನೋಡಿಕೊಂಡು ಬೇಕಾದ್ರೆ ಯೂಸ್ ಮಾಡ್ಬೋದು ಕಮ್ಮಿ ಬೇಕಾದ್ರೆ ಹಾಕೋಬೋದು ಬಟ್ ಇಷ್ಟು ಹಾಕಿದರೆ ಚೆನ್ನಾಗಿ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ